ಇವತ್ತು ವಿಜಯನಗರದ ಎಷ್ಟು ಸ್ಲಮ್ಗಳಿದ್ದಾವೆ? 58 ಸ್ಲಮ್ಗಳಿದ್ದಾವೆ. ಅವರ ಜನಜೀವನ ಕಣ್ಣಾಗ ನೀರು ಬರ್ತಾವೆ. ಮನೆಗೆ ಬಂದಿದ ಮೇಲೆ ಊಟ ಹೋಗೋದಲ್ಲ. ಯಾರಾದರೂ ನಿಜವಾಗೂ ಅವನಿಗೆ ಮಾನವೀಯತೆ ಇದ್ದು ಆ ಜಾಗಕ್ಕೆ ಹೋಗಿ ಬಂದರೆ, ನನಗೆ ಮೊನ್ನೆ ನಮ್ಮ ಪುಟೇನೊಂದು ಅವರು ವಾರ್ಡಿ ಕರ್ಕೊಂಡು ಹೋಗಿದ್ದ. ಒಂದು ಸಣ್ಣದೊಂದು ಓಣಿ ಈ ಮನೆಯಿಂದ ಈ ಮನೆಗೆ 6x6 ಫೀಟ್ 6 ಅಡಿ ಇದೆ. ಇವ್ರ ಬಾಗಿಲು ತೆಗೆದ್ರೆ ಇವ್ರ ಬಾಗಿಲಿಗೆ ಬಡಿತದೆ, ಇವ್ರ ಬಾಗಿಲು ತೆಗೆದ್ರೆ ಇವ್ರ ಬಾಡಿಗೆ ಬೀಗುತ್ತದೆ. ಈ ಕಿಟಕಿ ತೆಗೆದ್ರೆ ಅಲ್ಲಿಂದ ಕಾಣ್ತದೆ, ಆ ಕಿಟಕಿ ತೆಗೆದ್ರೆ ಇಲ್ಲಿಂದ ಕಾಣ್ತದೆ. ನಡುವೆ ಒಂದು ಡ್ರೈನೇಜ್. ಆ ಡ್ರೈನೇಜ್ಗೆ ಇವನ ಮನೆ ಹೊಲಸು, ಇವನ ಮನೆ ಹೊಲಸು, ಇವೆರಡು ಮನೆ ಸೇರಿದ ಮೇಲೆ ಎಷ್ಟು ಮನೆಗಳು ಉದ್ದಕ್ಕೆ ಬರ್ತಾರೋ ಅವರೆಲ್ಲರೂ ಹೊಲಸು. ನನ್ನ ಜೊತೆ ಬಂದಂಥ ನನ್ನ ಸ್ನೇಹಿತರು ಅಲ್ಲಿಗೆ ಬರೋದಲ್ಲ ಅಂತ ಎಲ್ಲರೂ ಖರ್ಚು ತೆಗೆದು ಮೂರ್ತ ಮೇಲೆ ಇಟ್ಕೊಂಡ್ರು. ನೀವು ಬರ್ತೀರೋ ಬೇಡ್ರಿ ಅಂತೇಳಿ ನಾನು ಹೋದೆ ಅಲ್ಲಿ ತನಕ ಪಡೆ ತನಕ ಹೋಗಿ ಅದು ನೋಡ್ಕೊಂಡು ಬಂದೆ. ನಮ್ಮ ಆದ್ಯತೆ ಎದಕ್ಕಿರ್ಬೇಕು? ಮೇನ್ ರೋಡ್ ಮಾಡೋದಕ್ಕಿರ್ಬೇಕಾ? ದೊಡ್ಡ ದೊಡ್ಡ ಲೈಟ್ಗಳು ಹಾಕೋದಕ್ಕಿರ್ಬೇಕಾ? ದೊಡ್ಡ ದೊಡ್ಡ ಕಂಬಗಳನ್ನ ಹಾಕೋದಕ್ಕಿರ್ಬೇಕಾ? ಅಥವಾ ಇಲ್ಲಿ ಏನು ರೋಗ ರುಜಿನಗಳಿಂದ ಬಳಲ್ತಾ ಇದ್ರಲ್ಲ ಜನ, ಅವ್ರ ಕಡೆಗೆ ಇರ್ಬೇಕ? 28,000 ಜನಕ್ಕೆ ಇವತ್ತು ಸೋರಿಲ್ಲ. ಹೊಸಪೇಟೆಯಲ್ಲಿ ನಗಳ್ತಾ ಇದ್ದಾರೆ. ಪ್ಲಾಸ್ಟಿಕ್ಕಿನ ಶೀಟ್ಗಳು ಮನೇಲಿ ಹಾಕ್ಕೊಂಡಾರೆ. ಮಳೆ ಬಂದ್ರೆ ನನ್ನ ಮಕ್ಕಳ ಗತಿ ಏನು? ಎಲ್ಲಿಗೆ ಹೋಗಲ್ಲ ನಾನು? ಎಲ್ಲಿ ಚೌಟ್ರಿ ಇದೆ? ಎಲ್ಲಿ ದೇವಸ್ಥಾನ ಇದೆ? ಎಲ್ಲಿ ಹೋಗಿ ಮಲಗಲಿ ಅಂತ ಯೋಚನೆ ಮಾಡ್ತಾರೆ. ಸ್ವಲ್ಪ ಗುಡುಗಾದ್ರೆ ಅದರ ಬಗ್ಗೆ ಯಾಕೆ ಯೋಚನೆ ಮಾಡೋದಲ್ಲ? ನಾವು ನೀರಿನ ಟ್ಯಾಂಕರ್ಗಳನ್ನು ಕಳಿಸಿ ಏ ಕಳಿಸಿ ನೋಡು, ನೀರು ಯಾರಿಗೆ ಬೇಕಯ್ಯ? ನಿನ್ನ ನೀರು ಮೊದಲಾಗ ತುಂಗಭದ್ರಾ ಡ್ಯಾಮ್ ಐತಿ, ಸರ್ಕಾರ ಐತಿ. ನೀರಿಗಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 1,000,000,000,000 ರೂಪಾಯಿಗಳನ್ನ ಖರ್ಚು ಮಾಡ್ತಾ ಐತೆ. ಇವತ್ತು ಓಣಿಗಳಿಗೆ ನೀರಿಲ್ಲ. 15-20 ವರ್ಷದಿಂದ ನೀವು ರಾಜಭಾರ ಮಾಡ್ತಾ ಇದ್ದೀರಿ. ಇದು ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಜನ ಯಾಕೆ ಬದಲಾವಣೆ ಬಯಸ್ತಾ ಇದ್ದಾರೆ? ಒಂದು ದಿವಸ, ಎರಡು ದಿವಸ, ಮೂರು ದಿವಸ ಮನುಷ್ಯನಿಗೆ ಒಂದು ಸೈನ್ಯ ಅಂತ ಅನ್ನೋದು ಇರ್ತದೋ ಇಲ್ಲ? ಕೇವಲ ಚುನಾವಣೆ ಬಂದಾಗ ನಾನು 500 ಕೊಟ್ಟೆ, 1,000 ಕೊಟ್ಟೆ, 2,000 ಕೊಟ್ಟೆ. ನಾನು ಮೊನ್ನೆ ಯಾವುದೋ ಒಂದು ವಾರ್ಡ್ನಾಗ ನಮ್ಮ ತಾಯಂದ್ರು ನಮ್ಮ ಸ್ತ್ರೀಶಕ್ತಿ ಗುಂಪಿನವ್ರು ಸೇರಿಕೊಂಡಿದ್ರು, ಒಂದು 23 ಜನ ನೀನು ಕೂರಿಸ್ಕೊಂಡ್ರು ಯಾವುದೋ ಒಂದು ವಾರ್ಡ್ನಾಗ. ನಾನು ಜನಜಾಗೃತಿ ಅಭಿಯಾನ ಮಾಡೋ ಸಂದರ್ಭದಲ್ಲಿ ಏನಪ್ಪ ಬಂದಿರಲ್ಲ ದೊಡ್ಡ ಮನುಷ್ಯರು, ಅವ್ರಿಗೆ ಗೊತ್ತಿಲ್ಲ ತಾಯಂದ್ರಿಗೆ ನಾವ್ಯಾವ ಪಾಟ್ಯರು, ಈ ಗ್ಯಾಸ್ ಸಿಲಿಂಡರ್ ಯಾರು ಮಾಡ್ಯಾರ ಅಂತ ಗೊತ್ತಿಲ್ಲ. ನನ್ನ ಹಿಡ್ಕೊಂಡ್ರು ಅವ್ರು, ಏ 1200 ಮಾಡಿಯಲ್ಲ ಬಾಯಲ್ಲಿ ಅಂದ್ರು, ಎಲ್ಲ ಸಿಕ್ಕಣ್ಣಲ್ಲ ಬೀರ್ಕಾಯಂತ ಹೋದೆ. ನಾ ಬಾ ತಾಯಿ ಕುಂದ್ರಲ್ಲಿ ಮಾತಾಡೋಣ ಬರ್ರಿ ಅಂತ ನಾನು 2 ಮಾತು ಮಾಡಿಸ್ಕೊಂಡೇ ಹೋಗಿದ್ದೆ. ಮುಂಚೆ ಕಾಂಗ್ರೆಸ್ ಇದ್ದಾಗ ಏನು 450 ರೂಪಾಯಿ ಇತ್ತು, ಈಗ 1139 ರೂಪಾಯಿ ಆಗೈತಿ. ಅದಕ್ಕೆ ಮಾಡಲು ಅಂತ ಕಂಡೇ ಹೋಗಿದ್ದೆ ನಾನು. ಅದು ಅಲ್ಲಿದ್ದಿರಲ್ಲ ನಮ್ಮ ಹುಡುಗರುಗಳಿಗೆ ತಮ್ಮ ಮಾಡೋದ್ರಲ್ಲಿ ಇಟ್ಟೆ. ನೋಡವ ತಾಯಿ, ಇದು ಕೈ ಗುರುತಿದ್ದಾಗ ಆಗಿರೋದು, ಇದು ಹೂ ಇದ್ದಾಗ ಆಗಿರೋದು, ನನಗೆ ಯಾಕೆ ಬೈದ್ಯಾವ? ಹೌದೇನು? ನಾನು ಅವ್ರಿಗೆ ಒಂದು ವಿಚಾರ ಮಾಡಿದೆ, ಏನಮ್ಮ ಮತ್ತೆ ಈ ಚುನಾವಣೆಗಳು ಬರ್ತಾರವಲ್ಲ, ಹೆಂಗಾಗ್ತದೆ ಚುನಾವಣೆ? ಏ ಕೊಟ್ಟು ಕಳಿಸ್ತಾರಣ್ಣ, ಅರ್ಧ ನಮ್ಮ ಲೀಡರ್ಗಳು ತಿಂತಾರ, 500 ಕೊಟ್ಟು ಕಳಿಸಿ ನಮಗೊಂದು 300 ಸಿಗ್ತಾವೆ, 200 ಸಿಗ್ತಾವೆ, ಅರ್ಧ ನಮ್ಮನೆ ತಿಂದು ಬರ್ತಾವೆ. ಸರಿ, ಎಷ್ಟು? 500 ರೂಪಾಯಿ ಸಿಗ್ತದೆ, ಪೂರ ಸಿಗ್ತು ಅಂತ ಇಟ್ಕೊಳ್ರಿ. ನಮ್ಮ ಹತ್ರ ನಡು ತಿನ್ನಲಿದ್ರೆ ಒಂದು ಚುನಾವಣೆಗೆ 5 ವರ್ಷ, 5 ವರ್ಷಕ್ಕೆ 500 ರೂಪಾಯಿ ಬೇಡ, 1,000 ರೂಪಾಯಿ ಅಂತಮ್ಮ. ಯಾಕಂದ್ರೆ ಈ ಸಲ ದುಬಾರಿ ಐತೆ ಎಲೆಕ್ಷನ್, 1,000 ಕೊಟ್ಟು 2,000 ಕೊಟ್ಟು ಗೊತ್ತಿಲ್ಲ, ಹೋಗ್ಬೋದು. 5 ವರ್ಷಕ್ಕೆ 1,000 ರೂಪಾಯಿ, ಒಂದು ಸಿಲಿಂಡರ್ ಒಂದು ತಿಂಗಳಿಗೆ ಹೋಗ್ತದೆ ಅಂತ ಅನ್ಕಮ್ಮ. 450 ಒಂದು ತಿಂಗಳಿಗೆ ಎಷ್ಟಾಯ್ತು? 1 ವರ್ಷಕ್ಕೆ ಎಷ್ಟಾಯ್ತು? 1 ವರ್ಷಕ್ಕೆ ನೀವು ಒಂದು ಫ್ಯಾಮಿಲಿನವರು 40,000 ರೂಪಾಯಿ ಕೊಡ್ತಾ ಇದ್ದೀರಿ. ಯಾರಿಗೆ? ಈ 500 ರೂಪಾಯಿ ಕೊಟ್ಟು ಹಾಕ್ಸ್ಕೊಂಬರ್ಗೆ. ನೀವು ತಯಾರಾಗಬೇಕು, ನಗಂಗಿಲ್ಲಮ್ಮ ನೀವು ಹೆಣ್ಮಕ್ಳು, ನಿಮ್ಮ ಕೈಗೆ ಯಾಕೆ ನಾವು ನೀರು ಹಾಕ್ಸಿ ಗೊತ್ತ? ನೀವು 51% ಇದ್ದೀರಿ, ನಾವು 49 ಅಂತ ನಿಮ್ಮ ಹತ್ರ ಗಿಡಕ್ಕೆ ನೀರು ಹಾಕ್ಸಿರೋದು ಇವತ್ತು. ಯಾಕಂದ್ರೆ ಸೋಲು ನಿಮ್ಮ ಕೈಗೆ ಐತೆ ಅಲ್ಲ, ಯಾಕಂದ್ರೆ 51 ಅದ. ಈ ರೀತಿಯಾದಂಥ ಕೊಟ್ಟು ಕಿಸ್ಕೊಂಬಂದು 10 ರೂಪಾಯಿ ಕೊಟ್ಟು 100 ರೂಪಾಯಿ ಕಿಸ್ಕೊಂಬಂದು ಪಾಕೆಟ್ ಹೊಡೆಯೋದು ಅಂತಾರೆ ಇದಕ್ಕೆ. ಅದೇ ಇದು, ಇದನ್ನು ಎಲ್ಲಿ ತನಕ ಸಹಿಸ್ಕೋಬೇಕು? ಎಲ್ಲಿ ತನಕ ಸಹಿಸ್ಕೋಬೇಕು? ಮಾತು ಅಚ್ಚದಿನ ಅಂತೀರಿ, ಅದು ಯಾವುದೋ 2 ಕೋಟಿ ನೌಕರಿ ಅಂತೀರಿ, ಹಳೆವಾಗಿಬಿಟ್ಟು ಅವ್ರು ಡೈಲಾಗ್ ಬಿಡಿ. ಹೇಳಕ್ಕೆ ಹೋದ್ರೆ ನೀನೇನು ಹೇಳ್ತೀವಿ ಬಿಡ, ಈ ಅಚ್ಚದಿಂದು 2 ಕೋಟಿ ನೌಕರಿದು ಕೊರೋನಾದ್ದು ಇವ್ಯಾವ ಯಾಕೆ ಹೇಳ್ತೀವಿ ಇವೆಲ್ಲ ಹಳೆವಾಗ್ಯಾವಂತ ನಮ್ಮ